ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಪಕ್ಕಾ ನಾಟಿ ಸ್ಟೈಲ್. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದರೆ ನೀವು ಲೈಕ್ ಮಾಡಿದರೆ ನನ್ನ ರೆಸಿಪಿ ಇಷ್ಟ ಆಗಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 3 ರಿಂದ 4, ಮತ್ತು 1 ಇಂಚಷ್ಟು ಶುಂಠಿ, ಮತ್ತು ಕೊತ್ತಂಬರಿ ಒಂದಿಡಿ, ಈರುಳ್ಳಿ 2 ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಖಾರದ ಪುಡಿ, ಮತ್ತು ಅರಶಿನ ಪುಡಿ, ಕಾಯಿನ ತುರಿದಿಟ್ಕೊಂಡಿದ್ದೀನಿ, ಧನಿಯಾ ಪುಡಿ, ಮತ್ತು ಟೊಮೊಟೊ, ಮೆಣಸು 8 ರಿಂದ 10 ಕಾಳು ತೊಗೊಂಡಿದ್ದೀನಿ, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಕಡಲೆ ತೊಗೊಂಡಿದ್ದೀನಿ. ಇಷ್ಟು ಜೋಡಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟಿಗೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈ 4 ಐಟಮ್ನ ಮೊದಲು ರುಬ್ಕೊತಿದ್ದೀನಿ ಫ್ರೆಂಡ್ಸ್. ನಾನು ರುಬ್ಬಿ ತೆಗೆದಿಟ್ಕೋತಾ ಇದ್ದೀನಿ. ಮತ್ತು ತಟ್ಟೆಲಿ ಜೋಡಿಸ್ಕೊಂಡಿದ್ದಂತಹ ಕಾಯಿ ಮಸಾಲನು ಕೂಡ ಅದನ್ನು ರುಬ್ಕೋತಾ ಇದ್ದೀನಿ ಇವಾಗ. ಕಾಯಿ, ಧನಿಯಾ ಪುಡಿ, ಟೊಮೊಟೊ, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಮತ್ತು ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1/2 ಕೆಜಿ ಮಟನ್ ಸಾಂಬಾರ್ಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಜಾಸ್ತಿ ಮಾಡೋದಾದರೆ ಎಲ್ಲ ಡಬಲ್ ಮಾಡ್ಕೊಳ್ಳಿ ಕ್ವಾಂಟಿಟಿನ. ನಾನಿಲ್ಲಿ ಯಾವುದೇ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಿಲ್ಲ, ರೆಡಿಮೇಡ್ ಪೌಡರ್ ಯಾವುದೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಎಲ್ಲ ಮನೆಯಲ್ಲಿರೋದೇ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಹಂಗಾಗಿ ಪಕ್ಕಾ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ರೆಡಿಯಾಗುತ್ತೆ. ನೋಡಿ, 2 ರುಬ್ಬಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಈಗ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ನೀವು ಪಾತ್ರೆಯಲ್ಲಿ ಸಹ ಮಾಡ್ಬೋದು ಫ್ರೆಂಡ್ಸ್. ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಪಾತ್ರೆಯಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ಎಣ್ಣೆಲಿ ಹಾಕ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂದರೆ, ಅದು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ, ಸಾಂಬಾರು ಕಲರ್ಫುಲ್ ಆಗಿರುತ್ತೆ, ಒಂದು ಸ್ವಲ್ಪ ಕೆಂಪಾಗಿ ಕಾಣಿಸುತ್ತೆ ಸಾಂಬಾರು. ಮತ್ತು ಅರಶಿನ ಹಾಕ್ಕೊಂಡು ನಾವು ತೊಳೆದಿಟ್ಕೊಂಡಿರೋ ಮಟನ್ನ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೋತೀನಿ. ಎರಡು ನಿಮಿಷ ಫ್ರೈ ಆದಮೇಲೆ ನಾವು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿದು ಏನು ರುಬ್ಬಿಟ್ಕೊಂಡಿದ್ವೋ ಅದನ್ನು ಮಸಾಲೆ ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು 1 ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಕೊಳ್ಳಿ. ಎಳೆ ಮಟನ್ ಆದರೆ 2 ವಿಷಲ್ ಸಾಕು ಫ್ರೆಂಡ್ಸ್, ಬಲ್ತಿರೋದಾದರೆ 1-3 ವಿಷಲ್ 4 ವಿಷಲ್ ಕೂಗಿಸ್ಕೊಳ್ಳಿ. ಈಗ ಓಪನ್ ಮಾಡಿದ್ದೀನಿ 2 ವಿಷಲ್ ಆದಮೇಲೆ. ಮತ್ತು ಅದಕ್ಕೆ ನಾವು ಕಾಯಿ ಮಸಾಲನ ರುಬ್ಬಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಮತ್ತು 1-2 ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಮತ್ತೆ 2-3 ಕೂಗು ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಆಗಿದೆ. ಇದು ಓಪನ್ ಮಾಡ್ತಾ ಇದ್ದೀನಿ, ವಿಷಲ್ ಎಲ್ಲ ತೆಗೆದ್ಬಿಟ್ಟು. ನೋಡಿ ಫ್ರೆಂಡ್ಸ್, ರುಚಿಯಾದ ಟೇಸ್ಟಿಯಾದ ಪಕ್ಕಾ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ರೆಡಿಯಾಗಿದೆ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.